ಬರಿ ಬೈಗುಳ ಹೊಡೆತ ನೋವು ಇದನ್ನೇ ನೋಡ್ಕೊಂಡು ಬಂದೆ ನನ್ನ ಜೀವನ ನಾನು ನೋಡ್ಕೊಳ್ಳಬೇಕು ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅಂತ ತುಂಬಾ ಚೆನ್ನಾಗಿ ಓದ್ದೆ ಇದ್ದಕ್ಕಿದ್ದಾಗೆ ಒಂದಿನ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಇವತ್ತು ನಿನ್ನ ಎಂಗೇಜ್ಮೆಂಟ್ ಅಂತ ಸೀರೆ ಉಡಿಸ್ಬಿಟ್ಟು ಕೂರಿಸ್ಬಿಟ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇರಲಿಲ್ಲ ಎಂಗೇಜ್ಮೆಂಟ್ ದಿನಾನೇ ಆ ವ್ಯಕ್ತಿ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ ಬಾಚೆ ಹೋಗ್ತಿರಾ ನನ್ನ ಬಟ್ಟೆ ಬದಲಾಯಿಸಬೇಕು ಬದಲಾಯಿಸು ನಾನು ಇಲ್ಲೇ ಇರ್ತೀನಿ ನನ್ನ ಏನಾದರೂ ಹೆಲ್ಪ್ ಬೇಕಾ ಅಲ್ಲಿ ಏನೋ ಪಿನ್ ಹಾಕ್ತಾರಲ್ಲ ಅದನ್ನ ತೆಕ್ಕೊಡ್ಲ ಪ್ಲೀಸ್ ನೀವು ಆಚೆ ಹೋಗಿ ನನ್ನ ಎದುರಿಗೆ ಏನು ಆಚೆಗೆ ನಾನು ನಿನ್ನ ಗಂಡ ಆಗೋನು ಇವತ್ತೇನು ಮಾಡಲ್ಲ ಸುಮ್ಮನೆ ಒಂದ್ಸರಿ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಸುದೀಪಣ್ಣನ ಹಾಡು ಕೇಳಿದ್ಯಾ ಅದು ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್ ನನಗೂ ಹಂಗೆ ಆಗ್ತಾ ಇದೆ ಅರ್ಧಂಬರ್ಧ ಕಾಣಿಸುತ್ತೆ ಬಡ್ಡಿ ಮಗಂದು ಕೆಟ್ಟ ಕ್ಯೂರಿಯಾಸಿಟಿ ನಿನ್ನ ಫಿಗರ್ ಕರೆಕ್ಟ್ ಕಣ್ಣಳತೆಗೆ ಸಿಗ್ತಾ ಇಲ್ಲ ಒಂದೇ ಒಂದಸಲ ಒಂದಸಲ ನೋಡ್ಕೊಂಡು ಹೋಗ್ತೀನಿ ಒಂದೇ ಒಂದಸಲ ಏ ಏ ಏ ಯಾಕೆ ಹೇಳ್ತಾ ಇದೀಯಾ ನಾನು ನಿನ್ನ ಗಂಡ ಆಗೋನು ಒಳ್ಳೆ ವಿಲನ್ ತರ ಟ್ರೀಟ್ ಮಾಡ್ತಾ ಇದೀಯಾ ನನ್ನ ಇರು ಕಾರಲ್ಲಿ ಡ್ರಿಂಕ್ಸ್ ಇದೆ ತರ್ತೀನಿ ಡ್ರಿಂಕ್ಸ್ ಮಾಡ್ತೀಯಲ್ವಾ ಡ್ರಿಂಕ್ಸ್ ಮಾಡ್ಕೊಂಡು ರೋಮ್ಯಾನ್ಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಕಿಕ್ ಇರುತ್ತೆ ಹೇಗಿದ್ರು ಎಂಗೇಜ್ಮೆಂಟ್ ಆಯ್ತು ಇವತ್ತೇ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಡೋಣ ಡಿಫರೆಂಟ್ ಆಗಿರುತ್ತೆ ಪ್ಲೀಸ್ ಇಲ್ಲಿಂದ ಹೋಗಿ ಅಲ್ಬಡ ಅಲ್ಬಡ ನನಗೆ ಈ ಕಣ್ಣೀರು ನೋಡಿದ್ರೆ ಮೂಡ್ ಆಫ್ ಆಗ್ಬಿಡುತ್ತೆ ಮದುವೆಗೆ ಹೆಂಗೋ ಇನ್ನೊಂದು ವಾರ ತಾನೆ ಪರವಾಗಿಲ್ಲ ಕಾಯ್ತೀನಿ ಅವನನ್ನ ಮದುವೆ ಆಗಲ್ಲ ಅಂತ ನನ್ನ ಅಪ್ಪನ ಹತ್ರ ಗಲಾಟೆ ಮಾಡಿದೆ ಆದ್ರೆ ಚಿಕ್ಕಮ್ಮನ ಬಾಯಿ ಎದ್ರು ಅಪ್ಪನ ಮಾತು ಏನು ನಡಿಲೇ ಇಲ್ಲ ಮನೆ ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ ಆದ್ರೆ ಅದು ಹೇಗೋ ಚಿಕ್ಕಮ್ಮನ ಗೊತ್ತಾಗೋಯ್ತು ನನ್ನನ್ನ ರೂಮಲ್ಲಿ ಕೂಡ ಹಾಕಿದ್ರು ಒಂದೇ ವಾರದಲ್ಲಿ ಮದುವೆನೂ ಆಗೋಯ್ತು ಜಾಸ್ತಿ ಜನನೇ ಇರಲಿಲ್ಲ ನಮ್ಮ ಮದುವೆಲಿ ಮದುವೆ ಆದ್ಮೇಲೆ ಅವನ ಮನೆಗೆ ಹೋಗಿದ್ದಾಗಿಂದ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ನನ್ನ ಮುಂದಿನ ಜೀವನ ಇವನ ಜೊತೆ ಹೇಗಿರುತ್ತೆ ಅಂತ ನೆನೆಸ್ಕೊಂಡು ಪ್ರತಿ ಕ್ಷಣ ನಡುಕ್ತಾ ಇದ್ದೆ ಮದುವೆ ಆಗಿ ದಿನ ರಾತ್ರಿ ಅಂತೂ ಮೃಗ ತರ ನಡ್ಕೊಂಡ ಅಯ್ಯೋ ಬೇಡ ಅಂದ್ರೆ ಬಿಡೋದು ಯಾರು ಸ್ವಲ್ಪ ಕುಡಿ ಬೇಡ ನನಗೆ ಇರು 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 ಇನ್ನೊಂದು ಸರ್ಪ್ರೈಸ್ ಇದೆ ಇಲ್ಲೋಡು ಎಂಗೇಜ್ಮೆಂಟ್ ದಿನದಿಂದ ನಿನ್ನ ಬರೀ ಸೀರೆಯಲ್ಲೇ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ ಇನ್ಮೇಲೆ ಈ ತರದ್ದೇ ಡ್ರೆಸ್ ಹಾಕೋಬೇಕು ನೀನು
ಬೇಜಾನ್ ತಂದಿಟ್ಟಿದ್ದೀನಿ. ಇದೇನೋ ಇನ್ನೂ ಸೆಕ್ಸಿಯಾಗಿ ಕಾಣುವಂತ ಬಟ್ಟೆಗಳೆಲ್ಲ ತಂದಿಟ್ಟಿದ್ದೀನಿ. ಹಾಕೊಂಡಿದ್ಯಾ ಈ ತರದ ಬಟ್ಟೆ ಎಲ್ಲ? ಇಲ್ಲ. ಡೌ ಮಾಡಬೇಡ. ಯಾರು ಬಾಯ್ ಫ್ರೆಂಡ್ ಇರಲಿಲ್ಲ ಕಾಲೇಜಲ್ಲಿ? ಇಲ್ಲ. ವೆರಿ ಗುಡ್. ಈ ಡ್ರೆಸ್ ಹಾಕೊಂಬ ಬೇಗ. ನನಗೆ ಈ ತರ ಬಟ್ಟೆ ಹಾಕೊಂಡು ಅಭ್ಯಾಸ ಇಲ್ಲ. ಅಕ್ಕ ಇಲ್ಲೇ ನನ್ನ ಎದುರುಗಡೆನೆ. ನಾನು ನಿನ್ನ ಗಂಡ, ಇನ್ಯಾಕೆ ನಾಚಿಕೆ? ಹೊರಡು. ಹೊರಡು ಟಿ. ಹೊರಡು ಹೊರಡು. ಮಧ್ಯಾಹ್ನ ಆಫೀಸಿಗೆ ಬನ್ನಡಿ. ಹೋಗಿ 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 ಹೋಗ್ತಾ ಇರ್ಬೇಕು. ಯಾವಾಗ್ಲೂ ನಿನ್ ಜೊತೆನೆ ಇದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಸೋದಕ್ಕೆ ಶುರು ಆಯ್ತು. ಅದಕ್ಕೆ ನನಗೆ ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸಾರಿ ಅಭಿ, ನಿನ್ನ ಜೀವನದಲ್ಲಿ ಈ ಥರ ಎಲ್ಲ ಆಗಿದೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯಲ್ವಾ? ನೋಡು, ನೀ ನನಗೆ ಸಿಕ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಪ್ರೀತಿ ಮಾಡಿರೋದು ಅಂದ್ರೆ ನಿನ್ನನ್ನು ಮಾತ್ರ. ನಿನ್ನ ಜೊತೆಲೇ ಇರಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ನನ್ನ ಗಂಡನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗುತ್ತೆ. ನಾನು ಇರೋವರೆಗೂ ನಿನಗೇನು ಆಗಲ್ಲ. ಅವನು ಖಂಡಿತ ನಿನಗೇನು ಮಾಡಲ್ಲ. ಖಂಡಿತ ನಾವಿಬ್ರು ಒಂದಾಗ್ತೀವಿ. ಮತ್ತೆ ಶಂತನ ಮನಸ್ಸು ಕರಕ್ತು. ಅವಂತಿಕ ತನ್ನ ಭಾವನೆಗಳ ಜೊತೆಯಲ್ಲಿ ಆಟ ಆಡ್ತಿಲ್ಲ ಅನ್ನೋದು ಖಾತ್ರಿ ಆಯಿತು. ಅವಂತಿಕ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಆಗಾಗ ಶಂತುನ ಭೇಟಿ ಮಾಡ್ತಾನೆ ಇದ್ದ. ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗ್ದೇ ಇರುವಂಥ ಹಂತ ತಲುಪುತ್ತೆ. ತಮ್ಮ ಪ್ರೀತಿ ಮಣಿಕಂಠನ್ಗೆ ಗೊತ್ತಾಗ್ದೇ ಇರೋ ಹಾಗೆ ಮಾಡಬೇಕು ಅಂತ ಶಂತನ ಮನಸ್ಸಲ್ಲಿ ಒಂದು ಕ್ರಿಮಿನಲ್ ಯೋಚನೆ ಹುಟ್ಟುತ್ತೆ. ಮಣಿಕಂಠನ್ಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ. ನನ್ನ ಮೊಬೈಲ್ ಕಿತ್ಕೊಂಡಿದ್ದಾನೆ. ನನ್ನನ್ನು ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅವನ ಕಣ್ಣು ತಪ್ಪಿಸ್ ಬರೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಹೇಗಾದರೂ ಮಾಡಿ ಆ ನರಕದಿಂದ ನನ್ನನ್ನು ತಪ್ಪಿಸು ಪ್ಲೀಸ್. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಧೈರ್ಯವಾಗಿ ಮನೆಗೆ ಹೋಗು, ನಾನು ನೋಡ್ಕೋತೀನಿ. ಇಲ್ಲ, ನನಗೆ ಆ ಮನೆಗೆ ವಾಪಸ್ ಹೋಗೋದಕ್ಕೆ ನನಗೆ ಧೈರ್ಯ ಇಲ್ಲ. ನಾನು ಇಲ್ಲೇ ಇರ್ತೀನಿ ಪ್ಲೀಸ್. ಅವನಿಂದ ಡಿವೋರ್ಸ್ ತೊಗೊಳಕಾಗಲ್ವಾ ನಿಂಗೆ? ಡಿವೋರ್ಸ್ ಅಂದ್ರೆ ನನ್ನನ್ನು ಅಲ್ಲೇ ಸಾಯಿಸ್ಬಿಡ್ತಾನೆ. ನಮ್ಮ ಪ್ರೀತಿ ಬಗ್ಗೆ ಅವನಿಗೇನಾದ್ರೂ ಗೊತ್ತಾದ್ರೆ ಅವನ್ ಬದುಕಿರೋವರೆಗೂ ನಮ್ಮಿಬ್ಬರನ್ನ ಒಂದಾಗಕ್ಕೆ ಬಿಡಲ್ಲ. ಅವನ್ ಬದುಕಿರೋವರೆಗೂ ತಾನೆ. ಅವನ್ ಸತ್ರೆ ಇನ್ನೇನು ತೊಂದರೆ ಇಲ್ಲ ಅಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಮರ್ಡರ? ನೀನೇನ್ ತಲೆ ಕೆಡ್ಸ್ಕೋಬೇಡ, ನೆಮ್ಮದಿ ಹೋಗು. ನಾನು ನೀನು ಸದ್ಯದಲ್ಲಿ ಒಂದಾಗ್ತೇವೆ. ಅಂದ್ರೆ ನೀನು ಮರ್ಡರ್ ಮಾಡೋ ಯೋಚನೆ ಮಾಡ್ತಾ ಇದೀಯಾ? ಸಿಕ್ಕಾಕೊಳ್ದೇ ಇದ್ರೆ ನನ್ನ ಅವಂತಿಕ ಇಬ್ರು ಲೈಫು ಸೆಟ್ಲ್ ಅಲ್ವಾ? ನಿನ್ನ ತಲೆ ಕೆಟ್ಟಿದ್ಯೇನೋ? ಮರ್ಡರ್ ಮಾಡಿ ಸಿಕ್ಕಾಕೊಳ್ದಿರೋಕ್ಕೆ ಸಾಧ್ಯನಾ? ನೋಡು ಅವಂತಿಕ, ನಾನು ನಿಜವಾಗ್ಲೂ ನಾವು ಮಾಡ್ತಿದ್ದಾಳು. ಅವನು ಬದುಕಿರೋವರೆಗೂ ನಾವಿಬ್ರು ಒಂದಾಗಕ್ಕಾಗಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ. ನೋಡು, ನಾನಿದ್ರೆ ಇನ್ವಾಲ್ ಆಗಲ್ಲ. ನಿನಗೂ ಇಂಥಷ್ಟು ಪಿಟ್ ಕೆಲಸ ಮಾಡೋದಕ್ಕೆ ಅಡ್ವೈಸೂ ಮಾಡಲ್ಲ. ಇಷ್ಟರ ಮೇಲೆ ನಿನ್ನಿಷ್ಟ. ಪ್ರೀತಿಲಿ ಕುರುಡಾಗಿದೆಯಾ ನೀನು? ಲೈಫ್ ಹಾಳು ಮಾಡ್ಕೋಬೇಡ.